ಅಯ್ಯೋ ದೇವ್ರೇ, ನನ್ನೇನಪ್ಪ ಮಾಡ್ಲಿ, ಬೆಳಿಗ್ಗೆ ತಲೆ ಚೆನ್ನಾಗಿ ಹೋದ್ರಲ್ಲ, ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋದ್ರಲ್ಲ, ನನ್ ಮಕ್ಕಳ ಗತಿ ಏನು? ಅನಾಥಾಗಿ ಮಾಡಿ ಹೇಳ ನೋಡ್ರಪ್ಪ, ಈ ಹಾಳು ಉಲ್ಕು ಈಗ ಹೋಗ್ತಾನೆ, ಹಾವು ಕಡೆ ಸತ್ತಿದ್ದು. ಅದಕ್ಕೆ ನಾವೇನ ಮಾಡೋಣ? ಇವ್ರ ಸಂಸಾರಕ್ಕೆ ಏನಾದ್ರೂ ಸಹಾಯ ಮಾಡ್ರಪ್ಪ. ನಾವೇನೋ ನೋಡ್ಮೆಂಟ್ ಮಾಡ್ತಾ ಇಲ್ಲ ಕಣ. ದಿನ ಹಣ ಎಣ್ಸ್ಕೊಳಕ್ಕಿಲ್ವಾ? ಕಾಡು ಮೇಡಾಗ ಅಲ್ದು ಕಷ್ಟಪಟ್ಟು ನಾವು 10 ಪೈಸಾ ಸಂಪಾದನೆ ಮಾಡಿದ್ರೆ ನೀವು ಜಬರ್ದಸ್ತಿಯಾಗಿ ನಿಂತು ವರೆ ಮ್ಯಾಗೆ 50 ಪೈಸಾ ಸಂಪಾದನೆ ಮಾಡ್ತೀರಿ? ವ್ಯಾಪಾರ ಕಂಡ್ಲೆ, ನಾಳೆಯಿಂದ ಉಲ್ನೆ ಹಾಕ್ಸ್ಕೊಳಿಕ್ಕಿಲ್ಲ, ಏನ್ಲ ಮಟ್ಟೆ ಅವನೇ ತಿಂತಾನ್ ಬಿಡ್ಲಾ ಅಷ್ಟೇ. ನೋಡ್ರಯ್ಯ, ಮರ್ಯಾದೆಯಾಗಿ ಹಣನ ಮಣ್ಣು ಮಾಡಿ, ಇಲ್ದಿದ್ರೆ ಉಲ್ ನೋಡಕ್ ಕೆಲಕ್ ಬಿಸಾಕಿ ಲಾರಿ ತಗೊಂಡೋಯ್ತಿವಿ ಅಷ್ಟೇ. ದೊಡ್ಡಯ್ಯ, ಈ ಹಣ ಎಮೌಂಟೇನು ಕೊಡು, ಆ ಹುಲ್ಕುಯನ್ನು ನಾಳೆ ಮನೆ ಹತ್ರ ಬರೋದಕ್ಕೆ ಹೇಳು. ಹಣನ ಮಣ್ಣು ಮಾಡಿ. ಸ್ವಾಮಿ, ನಾವೆಲ್ಲ ಸುತ್ತಮುತ್ತ ನಾಳಿನ ಡೈರಿಗೆ ಹುಲ್ಲಿನ ಸರಬರಾಜ್ ಮಾಡೋರು. ಬಿಸಿಲು ಮಳೆ ಅಂದೆ, ಕಾಡು ಮೇಡು ಅಲ್ದು ಕಲ್ಲು ಮುಳ್ಳು ತೊಳೆದು ಕಷ್ಟಪಟ್ಟು ಹುಲ್ಕು ಬರ್ತೀವಿ ಬುದ್ಧಿ. ಕಾಡಲ್ಲಿ ಹಾವು ಕಚ್ಚಿದ್ರು ಸರಿ, ಹುಲಿ ಹೊಡೆದಾಕಿದ್ರು ಸರಿ, ನಮಗ್ ರಕ್ಷಣೆ ಇಲ್ಲ. ನಾವು ಸತ್ತೆ ನಮ್ ಕುಟುಂಬಕ್ಕೆ ಹಣ ಸಹಾಯ ಮಾಡೋರಿಲ್ಲ ಬುದ್ಧಿ. ಹುಲ್ಲೊರೆಗೆ 2 ಪೈಸಾ ಜಾಸ್ತಿ ಕೇಳ್ತು ಅಂತಂದ್ರೆ ದಲ್ಲಾಳಿಗಳು ಒಪ್ಪಕ್ಕಿಲ್ಲ. ಬರೋ ಹಣ ಸಾಲಕ್ಕಿಲ್ಲ ಕಣ್ಬುದ್ಧಿ, ಮೈಕೈ ಎಲ್ಲ ಸಾಲ. ಸಾಗರ್, ಈ ವ್ಯಾಪಾರದಲ್ಲಿ ಕಷ್ಟಪಡದೆ ಸಂಪಾದನೆ ಮಾಡ್ತಿರೋದು ಮಧ್ಯವರ್ತಿಗಳ ದಲ್ಲಾಳಿಗಳು. ಈ ಜನಕ್ಕೂ ಡೈರಿಗೂ ಮಧ್ಯೆ ಇರೋ ಈ ಲಾಭ ಬಡಕ ಗುಂಪನ್ನೇ ದೂರ ಮಾಡಿಬಿಟ್ರೆ ಬರೋ ಲಾಭ ಎಲ್ಲ ಇವರಿಗೆ ಸಿಕ್ಕತ್ತೆ. ಅದೇನೋ ಸರಿ ಬುದ್ಧಿ, ಅವ್ರನ್ನ ಬಿಟ್ರೆ ನಮ್ಮ ಮುಲ್ಲಿನವರೆ ಬೇರೆ ಯಾರು ಕೊಂಡ್ಕೊಳ್ತಾರೆ? ನೀವೇ ನೇರವಾಗಿ ಡೈರಿಗೆ ಯಾಕೆ ಮಾಡಬಾರ್ದು? ಅದ್ ಹ್ಯಾಕ್ ಸಾಧ್ಯ ಬುದ್ಧಿ? 70 ಮೈಲಿ ದೂರಕ್ಕೆ ಹುಲ್ಕಂತ ಹೆಂಗ್ ಸಾಕ್ಸೋದು? ಲಾರಿಲಿ. ಲಾರಿ ನಮ್ತಾವ ಎಲ್ಲೈತೆ ಬುದ್ಧಿ? ಲಾರಿ ನಾನು ಏರ್ಪಾಟ್ ಮಾಡ್ತೀನಿ, ಬಾಡಿಗೆ ಎಲ್ಲ ಕಳೆದು ನಿಮಗೂ ಒಳ್ಳೆ ಲಾಭ ಬರೋ ಹಾಗೆ ಬೆಲೆ ನಿಗದಿ ಮಾಡೋಣ. ಆಗ್ಬಹುದಲ್ಲ? ಇದ್ದಕ್ಕಿದ್ದಾಗ ಎಷ್ಟೊಂದು ಲಾರಿಗಳನ್ನ ಎಲ್ಲಿಂದ ತರ್ತೀಯ? ಹೇಗೆ ಏರ್ಪಾಟ್ ಮಾಡ್ತೀಯ? ನಾನಿಲ್ವೇ ಶೇರ್ ಖಾನ್, ಅದೇನ್ ಸೇವೆ ಆಗ್ಬೇಕು ಹೇಳಿ. ನನಗೆ 15 ಲಾರಿಗಳು ಬೇಕಾಗಿತ್ತು. ದಿನಕ್ಕೊಂದು ಲಾರಿಗೆ 400 ರೂಪಾಯಿಗಿಂತ ಜಾಸ್ತಿ ಬಾಡಿಗೆ ಕೊಡಕ್ ಆಗಲ್ಲೇನ್ರಿ? ಬಾಡಿಗೆನ? ಕೊಲೆ ಕೇಸ್ನ ಸಿಕ್ಕಾಕೊಂಡು ಫಾಸಿಗೆ ಹೋಗ್ಬೇಕಾಗಿತ್ತು ನನ್ನ ಮಗನ ಉಳಿಸ್ಕೊಟ್ಟು ನೀವು ನೀವು ಬಾಡಿಗೆ ಕೊಡ್ಬೇಕಾ? ಅದೇ ತಪ್ಪು, ಇದು ವ್ಯಾಪಾರ. ಬೇರೆ ಕಡೆಗಿಂತ ಸ್ವಲ್ಪ ಕಮ್ಮಿ ಬಾಡಿಗೆ ತಗೊಳ್ಳಿ, ನಿಮಗೂ ನಷ್ಟ ಆಗ್ಬಾರ್ದು, ಹುಲ್ ಕುಯ್ಯೋರ್ಗೂ ನಷ್ಟ ಆಗ್ಬಾರ್ದು. ಸರಿ ಆಯ್ತು, ನಿಮ್ ಖುಷಿ. ಲಾರಿಗಳನ್ನ ಯಾವಾಗ ಕಳ್ಸಿಕೊಡ್ಲಿ? ಗುರುವಾರ ಕಳಿಸಿ. ಅಚ್ಛಾ, ತುಂಬಾ ಥ್ಯಾಂಕ್ಸ್. ತಗೊಳ್ಳಿ. ದೊಡ್ಡ ಪವಾಡ ಮಾಡಿಬಿಟ್ಟೆ ಕಣಪ್ಪ. ಅದಕ್ಕೆ ನೀವೇ ತಾನೇ ಕಾರಣ? ನಾನಾ? ಹೌದು, ನಾನ್ ಚಿಕ್ಕ ಹುಡುಗನಾಗಿದ್ದಾಗ ನೀವೇ ತಾನೇ ಹೇಳ್ತಾ ಇದ್ರಿ ನಾವು ಬದುಕೋ ದೊಡ್ಡದಲ್ಲ, 10 ಜನ ಬದುಕೋ ದಾರಿನ ತೋರಿಸ್ಬೇಕು. ನಾನ್ ಮಾತ್ನಲ್ಲಿ ಹೇಳಿದೆ, ನೀನ್ ಕೃತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀಯಲ್ಲಪ್ಪ. ನಂದು ಇನ್ನೊಂದು ಸಲಹೆ, ಪ್ರಗತಿಪುರದಲ್ಲಿ ಕೆಲವರು ಸ್ವಂತ ಡೈರಿ ನಡೆಸಿದ್ದಾರೆ, ಆ ಸ್ವಾರ್ಥಿಗಳು ನಾವು ನೇರವಾಗಿ ನಡೆಸ್ತಾ ಇರೋ ವ್ಯಾಪಾರನ ಒಪ್ಪದೆ ತಕರಾರು ಮಾಡಬಹುದು, ನಾವು ಅದನ್ನ ತಡೆಗಟ್ಟಬೇಕು. ಸಹಕಾರಿ ಸಂಘಗಳ ಮಾದರಿ ರೈತರು ಮತ್ತು ಸರ್ಕಾರ ನಡೆಸ್ತಾ ಇರೋ ಡೈರಿಗಳಿಗೆ ಮಾತ್ರ ಹುಲ್ಲನ್ನು ಒದಗಿಸಬೇಕು. ಇನ್ನು ಲಾರಿಗಳನ್ನು ಹೊರಡಿಸಿ, ಇನ್ನು ನೀವು ಹೊರಡಿ. ಮತ್ತೆ ಸರ್, ನಿಮ್ಮ ಬುದ್ಧಿ ನಿಮ್ಮ ಕೈನಲ್ಲಿ ಇರಲಿ. Thank you.
ಶ್ರೀ ಡಾಕ್ಟ್ರೆ, ಆ ನಾಲ್ಕು ಹಸುಗಳಿಗೆ ಏನಾಗಿದೆ? ಜ್ವರ ಬಂದಿದೆ, ಮದ್ದು ಕೊಟ್ಟಿದ್ದೀನಿ. ಮದ್ದು ಕೊಟ್ಟಿದ್ದೀರಾ ಇಲ್ಲ ಅಂತ ನಾನು ಕೇಳಿಲ್ರಿ, ಅವು ಉಳಿತಾವೇನ್ರಿ? ನಾನೇನು ಬ್ರಹ್ಮ ಅಲ್ಲರೇ, ವೆಟರ್ನರಿ ಡಾಕ್ಟ್ರು, ಕೊಡ್ರಿಲ್ಲಿ. ನನಗೆ ಗೊತ್ತು ಇವಳು ಹಿಂಗೆ ಹೇಳ್ತಾರೆ ಅಂತ. ಈ ದನ ಡಾಕ್ಟ್ರಿಗೆ ಬರ್ತಾ ಬರ್ತಾ ಖೂಬ್ ಜಾಸ್ತಿ ಆಗುಂಟು. ಹಾಗೆ ಕಾಣ್ತಾ ಇದೆ, ಲಾರಿಗಳು ಬರೋ ಶಬ್ದ ಕೇಳ್ತಾ ಇದ್ದೀರಾ? ಅಲ್ಲಿದೆ. ಏನಯ್ಯ, ಎಲ್ಲ ಹುಲ್ಲಿಲ್ಲ ಅಂಗಳ ಹಾಗೆ ಹೋಗ್ತಾ ಇವೆ, ಕೂಗಿದ್ರು ನಿಲ್ಸಲಿಲ್ಲ. ನನಗೆ ಗೊತ್ತು ನೀವು ಹಿಂಗೆ ಹೇಳ್ತೀರಾ ಅಂತ. ಯಜಮಾನ್ರೆ, ಹುಲ್ಲು ನೆಟ್ಟು ಜಾಸ್ತಿ ಕೇಳಿದಿಗಿನ ಕೊಡೋದಿಲ್ಲ ಅಂತಂದ್ರೆ ಅದಕ್ಕೆ ಅವರು ಹುಲ್ಲು ಕೊಡೋದಿಲ್ಲ ಅಂತಿದ್ದಾರೆ? ಆ ತಿರುಪೋಕಿಗಳಿಗೆ ಇಷ್ಟು ಕೊಬ್ಬ, ಅದಕ್ಕೆ ಕಾರಣ ಇದೆ ಸಮಯ. ಏನೇ ಕಾರಣ, ವರ್ಷ ಕಾಲದಿಂದ ನಾನು ನಿಮ್ ಹುಲ್ಲಿನ ಗಿರಾಕಿ, ನನ್ನ ಹತ್ರ ತಕರಾರು ಮಾಡ್ತೀರಾ? ಸ್ವಾಮಿ, ನಾವು ತಕರಾರು ಮಾಡಕ್ ಬಂದಿಲ್ಲ. ನಮ್ ಬಾಯಿಗೂ ಮಣ್ಣಾಕಿ ನಿಮ್ ತಲೆ ಮೇಲೆ ಚಪ್ಪಡಿ ಎಳಿಬೇಕು ಅಂತ ಮಾಡಿದಾನೆ ಆ ನಿಮ್ಮ ಅಳಿಯ ಸಾಗರ. ಏನ ಅವ್ರಿಗೂ ಇದಕ್ಕೂ ಏನಯ್ಯ ಸಂಬಂಧ? ಹುಲ್ಕೊಯ್ಯವ್ರನ್ನೆಲ್ಲ ಸೇರಿಸಿ ಸಂಘ ಮಾಡವನಂತೆ. ಇದಕ್ಕೆಲ್ಲ ನಿಮ್ಮ ಅಳಿಯಿಂದ ಕುಮ್ಮಕ್ಕು ನಮ್ ಕೈಗೆ ಆಗ್ಲೇ ಕರಟ ಕೊಟ್ಬಿಟ್ಟ. ಎಷ್ಟು ಈ ಮಾತು ಹೇಳೋಕ್ ನಿಮ್ಗೆ ನಾಚಿ ಆಗಲ್ಲ? ನೀವು ಗಂಡಸಲ್ವಾ, ಬಳೆ ತೊಟ್ಟಿದ್ದೀರಾ? ಏನಾಗಪ್ಪ ಬಾಯಿಲಿ ಈಗ. ಏ ಬಂದ್ರಲ್ಲ. ನನ್ನ ಜೊತೆ ನಲ್ಲಿ ಸುಮ್ಮನೆ ಬನ್ನಿ. ನೀವ್ ಹೆಜ್ಜೆ ಇಡ್ತಿರೋ ದಾರಿಲಿ ತುಂಬಾ ಅಪಾಯ ಇದೆ ಅಂತ ಕಾಣಿಸುತ್ತೆ. ಕ್ಷೀರಸಾಗರದಿಂದ ಅಮೃತ ತೆಗೆಯುವಾಗ ಮೊದಲು ಬಂದಿದ್ದೇ ಹಾಲಾಹಲ ವಿಷಯ. ಯಾವ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೂ ಅದಕ್ಕೆ ವಿರೋಧವಾದ ಶಕ್ತಿಗಳು ಬಂದೇ ಬರುತ್ತವೆ. ಅವು ಮುಂದಾಗುವ ಒಳ್ಳೆದಕ್ಕೆ ನಾಂದಿ ಇದ್ದಾಗೆ. ಪದವಿ ವ್ಯಾಮೋಹ ಇಲ್ಲ, ಆರ್ಥಿಕ ಹಾಗೂ ಸಾಮಾಜಿಕ ಬದಲಾವಣೆಗಾಗಿ ಚಳುವಳಿಯೇ ನನ್ನ ಗುರಿ. ಸಾಗರ್ ಚಂಡಾಲ ಸೊಗಸಾಗಿ ನಡೀತಿದ್ ನಮ್ ಹಾಲನ್ ಡೈರಿನ ಮುಚ್ಚಿ ಆರ್ಥಿಕ ಬದಲಾವಣೆ ಬದಲಾವಣೆ. ಆ ಉಲ್ಕುಯೋ ಕತ್ತಿಗಳನ್ನ ಎತ್ತು ಕಟ್ಟಿದ್ದೆ ನಮ್ ಮೇಲೆ ದ್ವೇಷಕ್ಕೆ, ನಮ್ ಡೈರಿ ಮುಚ್ಚಿ ನಮ್ ಬಾಯಿ ಮಣ್ಣಾಕೋಕೆ. ಅವನು ಗಂಡ್ಸು, ಬೇಕಾದನ್ನ ಸಾಧಿಸ್ತಾನೆ. ಇವರು ಇದಾರೆ ದೊಡ್ಡ ಅಧಿಕಾರದಲ್ಲಿ. ಮೈ ಮೇಲೆ ಸ್ವಲ್ಪ ಪಟ್ಟಣ ಇಟ್ಕೊಂಡು ಮಾತಾಡು. ಈಗ ಇಡೀ ಸರ್ಕಾರನೇ ಅವನು ಹಿಂದಿದೆ. ನಾನೇನಾದ್ರೂ ದುಡ್ಕ ಅವನಿಗೆ ತೊಂದರೆ ಕೊಟ್ರೆ ಕೆಲಸದ ಬಾಯಿಗೆ ಮಣ್ಣು ಹಾಕೋಬೇಕಾಗುತ್ತೆ. ನಿಮ್ ಕೈಲಿ ಆಗ್ದಿದ್ರೆ ಜನ ಬಿಡ್ರಿ, ಹತ್ತು ಜನನ ಮೇಲ್ಬಿಟ್ಟು ಕೈ ಕಾಲು ಮುರ್ಸೋದಕ್ಕೆ. ಆ ಕೆಲಸ ನಿಮ್ಮಪ್ಪನೇ ಮಾಡಿಸಿದ್ರಲ್ಲ, ಏನಾಯ್ತು?
ಸಾಗರ್ ರಾಧ ಅಂತ ನಾಲಿಗೆ ಕೈಬಿಡ ಹೊತ್ತಿಗೆ ಎಲ್ಲ ತಣ್ಣಗಾಯ್ತು. ಅವನೇನಾದ್ರು ಪೊಲೀಸು ಕೋರ್ಟು ಅಂತ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ನಿಮ್ಮಪ್ಪ ಕಮ್ಮಿ ಎಣಿಸ್ಬೇಕಾಗ್ತಿತ್ತು. ನಾನು ಸರ್ಕಾರಿ ಅಧಿಕಾರಿ, ಹೆಂಡತಿ ಮಾವ ಹೇಳದಾಗೆಲ್ಲ ಕುಣಿಯಕ್ಕಾಗಲ್ಲ. ನೋಡಿದ್ಯಪ್ಪ ಅವ್ರು ಹ್ಯಾಂಗ್ ಮಾತಾಡ್ತಾರೆ. ಅವನಿನ್ನು ಕಾಡ್ನಲ್ರೋ ಕಾಡ ನೀನೇ ಕಾಣಮ್ಮ, ನಿನ್ ಕೆಡ್ ಹಾಕ್ಬಿದ್ದು ಇಷ್ಟು ದಿವಸ ಆದ್ರೂ ಇನ್ನು ದಡ್ಡನಾಗೇ ಇದ್ದಾನೆ ನೋಡು. ಅವನ್ನ ನಿಧಾನ ಪಳಗಿಸ್ಕೋಬೇಕು, ಅವಸರ ಪಡ್ಬೇಡ. ಈ ಪತ್ರಿಕಾ ಪ್ರಕಾರ ಕೂಗು ಅಬ್ಬರ ಅಟ್ಟಾಸ ಸನ್ಮಾನ ಸಂತೆಲ್ಲ ಮುಗಿದು ಜನ ಸ್ವಲ್ಪ ಅವನ್ ಮರೀಲಿ, ಆಮೇಲೆ ನಾನೇ ಅವನ ವಂಶ ನಿರ್ವಂಶ ಮಾಡಿಬಿಡ್ತೀನಿ. ಆ ಹಲೋ ಹಲೋ, ಸುಧಾ ನಿಮ್ಮ ವಂಶದ ಕುಡಿ ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿದೆ. ಮೇಷ್ಟ್ರೇ ಮೇಷ್ಟ್ರೇ. ಏನ್ರಪ್ಪ ಯಾರು ನೀವು? ನಾವು ರೈತರು ಸ್ವಾಮಿ. ಏನಾಗಬೇಕಾಗಿತ್ತು? ನಿಮ್ಮ ಅಳಿಯರ್ನ ನೋಡೋಣ ಅಂತ ಬಂದಿದ್ದೀವಿ. ಹೌದಾ? ಬನ್ನಿ ಬನ್ನಿ ಕೂತ್ಕೊಳ್ಳಿ, ಹೇಳಿ ಏನ್ ವಿಷಯ? ನಾವು ಕಬ್ಬೆಳಿಯವರು ಸ್ವಾಮಿ. ತುಂಬಾ ದಿನದಿಂದ ನಾವು ಬೆಳೆದಿದ್ನೆಲ್ಲ ಪ್ರಗತಿಪುರ ಸಕ್ಕರೆ ಕಾರ್ಖಾನೆಗೆ ಕೊಡ್ತಾ ಇದ್ದೀವಿ. ಈಗ ಬೇರೆ ಕಡೆ ಎಲ್ಲ ಟನ್ಗೆ 180-200 ರೂಪಾಯಿವರೆಗೂ ಕೊಡ್ತಾರೆ. ಇವ್ರು ಕೊಡೋದೇ 125 ರೂಪಾಯಿ ಸ್ವಾಮಿ. ಹೆಚ್ಚಿಗೆ ಕೊಡಿ ಅಂತ ಕೇಳಿ ಕೇಳಿದ್ವು ಸ್ವಾಮಿ. ಒಂದ್ ಪೈಸನು ಹೆಚ್ಚಿಗೆ ಕೊಡಲ್ಲ ಅನ್ಬಿಟ್ರು. ಯಾರು ಹೆಚ್ಚಿಗೆ ಕೊಡ್ತಾರೋ ಅವ್ರಿಗೆ ಮಾರಿ. ಅದ್ ಯಾಕೆ ಸಾಧ್ಯ ಮೇಷ್ಟ್ರೆ? ಆಕಾಶ್ ಗಂಗೆ ಫ್ಯಾಕ್ಟ್ರಿಗೆ ಸುತ್ತಮುತ್ತಲಿರೋ ಹಳ್ಳಿ ರೈತರು ಕಬ್ಬು ಕೊಡ್ತಾವ್ರೆ, ಅವ್ರನ್ನ ಬಿಟ್ಟು ನಮ್ಮ ಹತ್ರ ಯಾಕೆ ತಗೋತಾರೆ ಹೇಳಿ? ಅದಕ್ಕೆ ಸಾಗರ್ನರ್ ಕಂಡು ಸಹಾಯ ಕೇಳೋಣ ಅಂತ ಬಂದ್ವಿ. ಹಿಂದೆ ಹುಲ್ಮಾರೋ ಜನಕ್ಕೆ ಎಷ್ಟೋ ಸಹಾಯ ಮಾಡಿದ್ದಾರೆ, ಹಾಗೆ ನಮಗೂ ಏನಾದ್ರು ಮಾಡಿದ್ರೆ. ಅದೇನು ಸರಿ, ಸಾಗರ್ ಇಂಥ ಸಮಸ್ಯೆಗಳಿಗೆಲ್ಲ ಗಮನ ಕೊಡ್ತಾ ಕೂತ್ಕೊಂಡ್ರೆ ಅವ್ನ ಲಾಯರ್ ವೃತ್ತಿಗತಿ ಏನು? ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದ್ದೀರಾ? ಇರೋದ್ ನಾವಿಬ್ರು, ಈ ಮಗು ಒಂದು, ಇಷ್ಟ ಜನಕ್ಕೆ ಎಷ್ಟು ಸಂಪಾದನೆ ಮಾಡ್ಬೇಕು ನೋಡಿ. ನೀವು ಹೋಗಿ ಊರ್ಗ ಹೋದ್ಮೇಲೆ ನಾನು ಅವ್ರ ಹತ್ರ ಈ ವಿಷಯ ಮಾತಾಡ್ತೀನಿ. ಈ ವಿಷಯದಲ್ಲಿ ತಲೆ ಹಾಕ್ಬೇಕಾದ್ರೆ ತುಂಬಾ ಯೋಚನೆ ಮಾಡ್ಬೇಕಾಗುತ್ತೆ. ಯಾಕೆ? ಪ್ರಗತಿಪುರದ ರೈತರ ಸಮಾಚಾರ ಅಂದ್ಮೇಲೆ ನಾನು ನೇರ ಕಾಳಿಂಗಳ ಮೇಲೆ ತಾನೇ ಯುದ್ಧಕ್ಕೆ ನಿಲ್ಬೇಕಾಗತ್ತೆ. ಹೌದಲ್ಲ? ಮತ್ತೆ ನನಗ ಜ್ಞಾಪಕಕ್ಕೆ ಬರ್ಲಿಲ್ಲ, ಬೇಡ ಬಿಡಿ. ಎಲ್ಲಾದ್ರೂ ಉಂಟಾ? 10 ಜನಕ್ಕೆ ಒಳ್ಳೇದಾಗೋ ಹಾಗಿದ್ರೆ 4 ಜನ ನಮ್ಮವ್ರು ದೂರ ಆದ್ರೂ ಏನು ನಷ್ಟ ಇಲ್ಲ. ಸ್ವಾಮಿ ಸ್ವಾಮಿ, ತಮ್ಮ ಅಳಿಯಂದ್ರು ಬಂದಿದ್ದಾರೆ. ನನ್ನಳಿಯ ನನ್ ನೋಡಕ್ ಬಂದ್ರೆ ಹೊರಗಡೆ ನಿಂತಿರ್ಬೇಕಾ? ಕರಿಯಯ್ಯ ಕರಿಯಯ್ಯ ಒಳಗೆ. ನನಗೆ ಗೊತ್ತು ನೀವ್ ಹಿಂಗ್ ಹೇಳ್ತೀರ ಅಂತ. ತಮ್ಮ ಅಳಿಯಂದ್ರು ಅಂದ್ರೆ ಪವನ್ ಕುಮಾರ್ ಸಾಹೇಬ್ರಲ್ಲ ಸಾಗರ್. ಯಾಕೆ ಬಂದ ಇಲ್ಗೆ? ನನಗೆ ಗೊತ್ತಿಲ್ಲ, ಅರ್ಜೆಂಟ್ ಕೆಲಸ ಇದೆ, ಒಂದ್ ಗಂಟೆ ಕೂತಿರು ಅಂತ ಹೇಳು. ಇಲ್ ಬಾ ಇಲ್ಲಿ, ಈ ಕುರ್ಚಿ ಎಲ್ಲ ತದ ಒಳಗಡೆ ಹಾಕು. ಯಜಮಾನ್ರಿ ಅರ್ಜೆಂಟ್ ಕೆಲಸ ಇದೆ ಅಂತೆ, ಸ್ವಲ್ಪ ಕಾಯ್ಬೇಕಂತೆ. ಏನ್ ಸಲ್ಲ ಹೇಗಿದ್ದೀಯಾ? ಯಾಕಪ್ಪ ಸಾಗರ್ ಬಂದಿದ್ದಾನೆ? ಬಂದಿದ್ದಾನೆ ನಮ್ ನೆತ್ತಿಲ್ ಮೆಣಸಾರಿಯೋಕೆ. ಒಂದ್ ಗಂಟೆ ಬಿಸ್ಲಲ್ಲಿ ಒಣಗಲಿ, ಬಾ ನೀನ್ ಕಡೆ ಕೂತ್ಕೋ ಬಾ. ಬರಬೇಕು ಬರಬೇಕು, ಯುವಶಕ್ತಿಯ ಪ್ರತೀಕ, ಧೀಮಂತ ಪ್ರಜಾನಾಯಕ. ತಮ್ಮ ಪಾದ ಸ್ಪರ್ಶದಿಂದ ನಮ್ಮ ಈ ಫ್ಯಾಕ್ಟರಿ ಪರಮ ಪಾವನವಾಯಿತು. ಯಾವುದೋ ನಾಟಕದಲ್ಲಿ ಕೇಳಿದಾಗಿದೆ ಈ ಮಾತು. ಮಿಸ್ಟರ್ ಕಾಳಿಗ್ರಾವ್, ನೀವ್ ಆಡ್ತಾ ಇರೋ ಮಾತಿನ ಅನುಭವ ನಿಮ್ಗೆ ಆಗಿದ್ದಿದ್ರೆ ಒಂದ್ ಗಂಟೆ ಕಾಲ ನನ್ನನ್ನು ಹೊರಗಡೆ ನಿಲ್ಲಿಸ್ತಾ ಇರ್ಲಿಲ್ಲ ನೀವು. ಒಳಗ್ ಬರೋರು ಪರ್ಮಿಷನ್ ತಗೊಂಡ್ಬರ್ಬೇಕು, ಎಮ್ಮೆ ಹಾಗೆ ನುಗ್ಗೋದು ಅನಾಗರಿಕತನ. ಬಂದವ್ರನ್ನ ಕೂತ್ಕೊಳ್ಳಿ ಅಂತ ಕೂಡ ಹೇಳಿದೆ, ಕತ್ತೆ ಹಾಗರ್ಚೋದು ಅನಾಗರಿಕ ಲಕ್ಷಣ. ನಾವು ವಿಶ್ವಾಸಿಗಳು ಬಂದ್ರೆ ಗೌರವ ಕೊಡೋದು. ನಾವು ಯೋಗ್ಯರತ್ರ ಮಾತ್ರ ವಿಶ್ವಾಸಿಗಳಾಗಿರೋದು.
ಅರೆ ಅವನ ಹತ್ರ ಏನಮ್ಮ ಮಾತು ಡಲ್ಟಿ ಫೇಲೋ, ಏನಪ್ಪ ನಮ್ಮ ಹಾಲಿನ ಡೈರಿ ಮುಚ್ಚಿಸ್ಬಿಟ್ಟೆ, ನಿನ್ಗೆ ಹಾಲು ಕುಡ್ದಂಗ ಆಯ್ತಾ? ಅನ್ಯಾಯವಾಗ್ತಾ ಇದ್ದ ಜನಕ್ಕೆ ನ್ಯಾಯವಾದ ಬೆಲೆ ಕೊಡಿಸಿ ಅಮೃತ ಕುಡ್ದ ಆಗಿದೆ. ಈಗ ಈ ಫ್ಯಾಕ್ಟ್ರಿ ಮುಚ್ಚಕ್ ವಕ್ರಿಸಿದೆಯೇನೋ. ಆ ಮಂಗಳ ಕಾರ್ಯ ತಾವು ತಗೊಳ್ಳೋ ನಿರ್ಧಾರದ ಮೇಲಿದೆ. ಅಂದ್ರೆ? ಅಂದ್ರೆ ನಾನೀಗ ನಿಮ್ಮ ಫ್ಯಾಕ್ಟ್ರಿಗೆ ಕಬ್ಬು ಒದಗಿಸೋ ರೈತರ ಪರವಾಗಿ ಬಂದಿದ್ದೀನಿ. ಯಾಕೆ? ಯಾಕೆಂದ್ರೆ ಬೇರೆ ಕಡೆ ಟನ್ಗೆ 180-200 ರೂಪಾಯಿ ಕೊಡ್ತಾರೆ, ಆದ್ರೆ ನೀವು ಕೊಡ್ತಾ ಇರೋದು ಬರೀ 125 ರೂಪಾಯಿ. ಅದಕ್ಕೋಸ್ಕರ ನೀವು ಟನ್ಗೆ 180 ರೂಪಾಯಿ ಕೊಡಿ ಅಂತ ಕೇಳೋದಕ್ಕೆ ಬಂದಿದ್ದೀನಿ. ಚಂದಲ್ಲ, ನಮ್ಮ ಪಾಡಿಗೆ ನಾವಿದ್ರು ಕಾಲ್ ಕೇರ್ಕೊಂಡು ಜಗಳಕ್ಕೆ ಬರ್ತೀಯಾ? ಅಮ್ಮ ತಾಯೇ, ನಾನ್ ನಿನ್ನ ಹತ್ರ ಜಗಳ ಕಾಯ್ದಕ್ ಬಂದಿಲ್ಲ. ನಾನು ಬಂದಿರೋ ಉದ್ದೇಶ ಇಷ್ಟೇ, ಬೇರೆಯವ್ರು ಬದುಕೋದಕ್ಕೆ ಅವಕಾಶ ಕೊಟ್ಟು ನೀವು ಬದುಕಿ, ಬಡವ್ರ ಸಮಾಧಿ ಮೇಲೆ ಸೌಧ ಕಟ್ಬೇಡಿ, ಅದು ನಿಲ್ಲೋದಿಲ್ಲ. ನೀನ್ ಯಾವ ನನ್ಗೆ ಉಪದೇಶ ಮಾಡೋಕೆ? ನಿಮ್ಮ ತಂಗಿ ಸವತಿ ಮಗ, ನನ್ನ ಭಾಗಕ್ಕೆ ಅವನು ಯಾವತ್ತೋ ಸತ್ತೋದ. ಈಗ ನಿಮ್ ಕಡೆ ನಿರ್ಧಾರ ಏನು? ಒಂದು ಬಿಡಿಗಾಸು ಜಾಸ್ತಿ ಕೊಡಲ್ಲ. ಹಾಗಾದ್ರೆ ರೈತರು ಕಬ್ಬನ್ನ ಬೇರೆ ಕಡೆ ಸಾಕ್ಸ್ಬೇಕಾಗತ್ತೆ. ಬೆಲ್ಲ ಮಾಡೋಕ? ಬೆಲ್ಲದ ಬೆಲೆ ಏನು ಅಂತ ಗೊತ್ತಾ ನಿನಗೆ? ಆ ಮಂಕುಂಡೆ ನಿನ್ ಮಾತು ಕಟ್ಕೊಂಡ್ರೆ ಬಾಯಿ ಮಣ್ಣು ಹಾಕೊಳ್ತವೆ. ಅವ್ರು ಮಣ್ಣು ಹಾಕತ್ತಾರೋ ನೀವೇ ಹಾಕೋತಿರೋ ಅದನ್ನ ಕಾಲ ನಿರ್ಧಾರ ಮಾಡ್ತಾ ಬರ್ತೀನಿ. ಮೆತ್ತಗೆ ಮಾತಾಡಿ, ಮೆತ್ತಗೆ ಮಾತಾಡಿ, ಪೈಲ್ಸ್ ಬರ್ತಾ ಪೈಲ್ಸ್. ಅಪ್ಪ, ಅವನು ಮಾತಾಡೋದ್ ನೋಡಿದ್ರೆ ಮೈಯೆಲ್ಲ ಉರಿದು ಹೋಗುತ್ತೆ, ಚೂರಿ ತಗೊಂಡು ಇರ್ದು ಬಿಡ್ಲ ಅನ್ಸುತ್ತೆ. ಆ ಕೆಲಸ ನಾನ್ ಮಾಡ್ತೀನಿ, ನೀನ್ ಸುಮ್ಮನಿರು. ಪ್ರಗತಿಪುರದ ರೈತರು ಕಪ್ ತಗೊಳ್ಳೋದ್ರಲ್ಲಿ ನಂದೇನು ಅಭ್ಯಂತರವಿಲ್ಲ. ಆದ್ರೂ ನಮ್ ರೈತರು ಒಂದ್ ಮಾತು ಕೇಳ್ಬೇಕಲ್ಲ. ಧಾರಾಳವಾಗಿ, ಅವರು ರೈತರು ಇವರು ರೈತರು, ಅವ್ರ ಬಂಧುಗಳಿಗೆ ಸಹಾಯವಾಗುತ್ತೆ ಅಂದ್ರೆ ಖಂಡಿತ ಇವ್ರು ಬೇಡ ಅನ್ನೋದಿಲ್ಲ ಅಂತ ನನಗನ್ಸುತ್ತೆ. ಸಾಗರ್ ಅವರೇ, ನಿಮ್ ಮಾತು ಅಂದ್ರೆ ರೈತರಿಗೆ ಬಹಳ ಗೌರವ. ನಮ್ ರೈತರನ್ನೆಲ್ಲ ಕರೆಸ್ತೀನಿ, ತಾವೇ ಒಂದ್ ಮಾತು ಹೇಳಿ. ಹಾಗೆ ಮಾಡಿ, ಕರೆಸಿ. ಹಲೋ, ನಾನ್ ಮಾವ ಪವನ್ ಕುಮಾರ್. ಈ ಸಲ ಸಾಗರ ಗೆದ್ಬಿಟ್ಟ, ಇನ್ನೂ ಫ್ಯಾಕ್ಟ್ರಿ ಮುಚ್ಚಬೇಕಾದ್ದೆ. ಅಲ್ಲಪ್ಪ, ಅವ್ರು ಕೇಳಿದ ಬೆಲೆನೆ ನಾವು ಕೊಡ್ತೀವಿ ಅಂತ ಹೇಳ್ಬೇಕಾಗಿತ್ತು. ವಾಸದೇವ್ರ ಅಂದ್ಬಿಟ್ಟು ಆ ಮಾತನ್ನು ಹೇಳಿಸ್ದೆ, ರೈತರೆಲ್ಲ ಹಾಸ್ಯ ಮಾಡಿ ನಕ್ಬಿಟ್ರು. ಅಪ್ಪ, ಏನಾಯ್ತಪ್ಪ, ಏನಾಯ್ತು? ಮುಳುಗುವುದಮ್ಮ, ಆ ಸಾಗರ್ ನಮ್ಮನ್ನ ಪೂರ್ತಿ ಮುಳುಗಿಸ್ಬಿಟ್ಟಮ್ಮ, ಮುಳುಗಿಸ್ಬಿಟ್ಟ, ಮುಳುಗಿಸ್ಬಿಟ್ಟ. ಏನ್ರಿ ಏನ್ರಿ ನೀವೆಲ್ಲ ಕೆಲಸ ಮಾಡ್ತಾ ಇರೋದು? ಕತ್ತೆ ಕಾಯಕ್ ಬರ್ತೀರಂದ್ರೆ ಆಫೀಸ್ಗೆ, ವರ್ಷಾನ್ಗಟ್ಲಿಂದ ಕಂದಾಯ ಹೀಗ್ ಬಾಕಿ ಉಳಿದ್ರೆ ಸರ್ಕಾರ ನಡೆಯೋದಾದ್ರೂ ಹೇಗ್ರಿ? ಸರ್, ಈಗ ಪರಿಸ್ಥಿತಿ ಏನಾಗಿದೆ ಅಂದ್ರೆ. ಶಟ್ ಅಪ್! ಈಗ ಕುಂಟ್ನಪ್ಪಗಳು ಹೇಳಿದ್ರೆ ನೀರು ನೆರಳಿದಿರೋ ಜಾಗಕ್ಕೆ ಒಬ್ಬೊಬ್ಬರನ್ನು ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ. ಇನ್ನು 3 ತಿಂಗಳಲ್ಲಿ ಬಾಕಿ ಉಳಿದಿರೋ ಕಂದಾಯ ಪೂರ್ತಿ ವಸೂಲಿ ಆಗ್ಬೇಕು. ಅವ್ರನ್ನ ಹೆದರಿಸ್ತಿರೋ ಬೆದರಿಸ್ತಿರೋ, ಆಸ್ತಿ ಮುಟ್ಕೊಂಡು ಹಾಕೋತಿರೋ ನಂಗೆ ಗೊತ್ತಿಲ್ಲ. ಈ ಬಾಕಿ ಪಟ್ಟಿ ಹೀಗೆ ಉಳಿದಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ.